ನಾನು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಮತ್ತು ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಈಗ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಬಿಡುಗಡೆಗೊಳಿಸಬೇಕು ಹಾಗೆ ಅಂತ ಮನವಿ ಮಾಡಿದ್ದೀನಿ. ಒಂದು ರಾಷ್ಟ್ರೀಯ ಪಕ್ಷವನ್ನು ನಾವು ತೊರೀತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿದ್ದರೆ ಅದರಿಂದ ಒಂದು ಭಾಳ ಪ್ರಬಲವಾದಂಥ ಒಂದು ಕಾರಣ ಇರಲೇಬೇಕು. ಇಲ್ಲ ನನ್ನ ಕಡೆ ಏನಾದರೂ ತಪ್ಪಾಗಿರಬೇಕು, ಇಲ್ಲ ಆ ಕಡೆ ಏನಾದರೂ ತಪ್ಪಾಗಿರಬೇಕು. ನನ್ನಿಂದ ಏನಾದರೂ ಕೂಡ ಆ ಥರ ತಪ್ಪಾಗಿದರೆ ಯಾರು ಬೇಕಾದರೂ ಅದನ್ನು ಹೇಳ್ಬೋದು, ಇಂಥ ತಪ್ಪು ಆಗಿದೆ ಅದರಿಂದ ಅವರು ಪಕ್ಷ ಬಿಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು. ಆ ಕಡೆದಾಗಿದ್ದರೆ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದರೆ ಯಾರೇ ಪಕ್ಷವನ್ನು ತೊರಿತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕಾರಣಗಳು ಹೇಳ್ಬೋದು, ಆದರೆ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಒಂದು ಪ್ರಬಲವಾದ ಕಾರಣದ ಹಿನ್ನೆಲೆಯಲ್ಲಿ ನಾನು ಪಕ್ಷವನ್ನು ತೊರಿತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಾನು ಮೊರ್ಯಾಲಿಟಿ ಇದ್ದಿದ್ದರಿಂದ ಬೆಳಿಗ್ಗೆ ಕೆ ಪಿ ಸಿ ಅಧ್ಯಕ್ಷರಂತ ಮಾನ್ಯ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಎಲ್ಲ ಪರಿಸ್ಥಿತಿನೂ ಕೂಡ ಅವರಿಗೆ ಹೇಳಿ ನನ್ನನ್ನು ಪಕ್ಷದಿಂದ ಬಿಡುಗಡೆ ಮಾಡಬೇಕು ಹಾಗೆ ಅಂತ ಕೇಳಿದ್ದೀನಿ. ಅದೇ ರೀತಿ ಸಿ ಎಲ್ ಪಿ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬನ್ನು ಕೂಡ ಭೇಟಿ ಮಾಡಿ ಎಲ್ಲ ಪರಿಸ್ಥಿತಿನೂ ಕೂಡ ಅವ್ರಿಗೂ ಹೇಳಿ ನನ್ನನ್ನು ಪಕ್ಷದಿಂದ ಬಿಡುಗಡೆ ಮಾಡಬೇಕು ಹಾಗೆ ಅಂತ ಹೇಳಿದ್ದೀನಿ.